ಹಾಯ್ ಎವ್ರಿವಾನ್, ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಈರುಳ್ಳಿ ಪಕೋಡ ಅಥವಾ ಬಜ್ಜಿ ಯಾವಾಗಲೂ ಒಂದೇ ರೀತಿ ಮಾಡ್ತಾ ಇದ್ರೆ ಒಂದ್ಸಲ ಈ ರೀತಿ ಮಾಡಿ ನೋಡಿ, ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ. ಹಾಗೇನೆ ತುಂಬಾನೇ ಗರಿಗರಿಯಾಗಿ ಬರುತ್ತೆ, ತುಂಬಾನೇ ರುಚಿಯಾಗಿರುತ್ತೆ. ಬನ್ನಿ ಈಗ ಇದನ್ನ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಮೊದಲಿಗೆ ಒಂದು ಬೌಲ್ ತಗೊಳ್ಳಿ. ಇದಕ್ಕೆ ಒಂದು ಹೆಚ್ಚಿದ ಈರುಳ್ಳಿಯನ್ನ ಹಾಕೊಳ್ಳಿ. ಈರುಳ್ಳಿಯನ್ನು ಸ್ವಲ್ಪ ಉದ್ದಕ್ಕೆ ಹೆಚ್ಚಿಕೊಂಡ್ರೆ ಚೆನ್ನಾಗಿರುತ್ತೆ. ನಂತರ ಅರ್ಧ ಟೀ ಚಮಚದಷ್ಟು ಜೀರಿಗೆಯನ್ನ ಹಾಕೊಳ್ಳಿ. ಎರಡು ಹಸಿಮೆಣಸಿನಕಾಯಿಯನ್ನ ಸಣ್ಣಗೆ ಹೆಚ್ಚಿ ಹಾಕೊಳ್ಳಿ. ಕಾಲು ಟೀ ಚಮಚ ಅಜ್ವೈನ್ ಅಥವಾ ಓಮದ ಕಾಳನ್ನ ಈ ರೀತಿ ಕೈಯಲ್ಲಿ ಕ್ರಷ್ ಮಾಡಿಬಿಟ್ಟು ಹಾಕೊಳ್ಳಿ. ಎರಡು ಟೀ ಚಮಚ ಅಕ್ಕಿ ಹಿಟ್ಟು, ಕಾಲು ಟೀ ಚಮಚ ಇಂಗು, ಮುಕ್ಕಾಲು ಟೀ ಚಮಚ ಅಚ್ಚಕಾರದ ಪುಡಿ ಅಥವಾ ಖಾರಕ್ಕೆ ತಕ್ಕಷ್ಟು ಹಾಕಬಹುದು, ಕಾಲು ಟೀ ಚಮಚ ಅರಿಶಿನ ಪುಡಿ ಹಾಕೊಳ್ಳಿ. ನಂತರ ಒಂದು ಸಣ್ಣ ಕಟ್ಟು ಸಬ್ಬಸಿಗೆ ಸೊಪ್ಪು, ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಸಣ್ಣದಾಗಿ ಹೆಚ್ಚಿ ಹಾಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಮಾಡೋದ್ರಿಂದ ಈರುಳ್ಳಿ ಮತ್ತು ಆ ಸಬ್ಬಸಿಗೆ ಸೊಪ್ಪಲ್ಲಿರುವಂತಹ ನೀರೆಲ್ಲ ಬಿಟ್ಕೊಳ್ಳುತ್ತೆ. ಈ ಸಬ್ಬಸಿಗೆ ಸೊಪ್ಪಂತೂ ವಡೆ, ಬೋಂಡಾ ಅಥವಾ ಪಕೋಡ ಮಾಡಲಿಕ್ಕೆ ಒಂದು ಒಳ್ಳೆ ಸೊಪ್ಪು ಅಂತ ಹೇಳ್ಬೋದು. ತುಂಬ ರುಚಿಯಾಗಿರುತ್ತೆ ಮತ್ತು ಅದರ ಪರಿಮಳ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಎಲ್ಲ ಇದನ್ನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ಕಡಲೆ ಹಿಟ್ಟನ್ನು ಒಂದೇ ಸಲಕ್ಕೆ ಹಾಕಬಾರ್ದು, ನೋಡಿಕೊಂಡು ಹಾಕಬೇಕು. ಈ ರೀತಿ ಮಿಕ್ಸ್ ಮಾಡಿಕೊಂಡಾಗ ನಮಗೆ ಎಷ್ಟು ಬೇಕು ಅಂತ ಒಂದು ಅಂದಾಜು ಗಟ್ಟಿ ಹದಕ್ಕೆ ಅದು ಬರಬೇಕು, ಅಲ್ಲಿ ತನಕ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ. ನಂತರ ಇದಕ್ಕೆ ಸ್ವಲ್ಪ ಬೇಕಾದರೆ ನೀರು ಸೇರಿಸಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಹೋಗಿ. ಈಗ ಕಡಲೆ ಹಿಟ್ಟನ್ನು ಹಾಕಿದ್ದೀನಿ, ಇನ್ನೂ ಒಂದು ಸ್ಪೂನ್ ಅಷ್ಟು ಅದರಲ್ಲಿ ಉಳಿಸ್ಕೊಂಡಿದ್ದೀನಿ. ಅದನ್ನು ಕೂಡ ಮತ್ತೆ ಬೇಕಾದರೆ ಹಾಕೋಬಹುದು. ನೀರು ಹಾಕ್ಕೊಳ್ಳುವಾಗ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬಿಡಿ. ಜಾಸ್ತಿ ಹಾಕಿದರೆ ಪಕೋಡ ನಾವು ಕಾಯಿಸುವಾಗ ಕೂಡ ಅದು ಜಾಸ್ತಿ ಟೈಮ್ ತಗೊಳುತ್ತೆ ಮತ್ತು ಅಷ್ಟು ಚೆನ್ನಾಗಿ ಬರಲ್ಲ. ನಾನು ಒಟ್ಟಿಗೆ ಒಂದು ಎರಡು ಸ್ಪೂನ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ. ಕಡಲೆ ಹಿಟ್ಟು ಎಷ್ಟು ತಗೊಂಡಿದ್ದೀನಿ ಅದನ್ನೆಲ್ಲ ಹಾಕ್ತಾ ಇದ್ದೀನಿ. ನೀವು ಮಿಕ್ಸ್ ಮಾಡ್ಕೊಳ್ಳುವಾಗ ಅದರಲ್ಲಿ ಒಂದು ನೀರಿನ ಹದ ಎಷ್ಟು ಇರುತ್ತೆ ಅದನ್ನು ನೋಡಿಕೊಂಡು ನೀರು ಮತ್ತು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ಬೋದು. ಇದರಲ್ಲಿ ಈರುಳ್ಳಿ ಮತ್ತು ಸಬ್ಬಸಿಗೆ ಸೊಪ್ಪು ಜಾಸ್ತಿ ಇರಬೇಕು, ಕಡಲೆ ಹಿಟ್ಟು ಕಮ್ಮಿ ಇರಬೇಕು, ಆವಾಗ ಪಕೋಡ ರುಚಿ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಚೆನ್ನಾಗಿ ನೋಡಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆ ಈಗ ಬಿಸಿ ಆಗಿದೆ. ಸಾಧಾರಣ ಬಿಸಿ ಆಗುವಾಗ ಈ ರೀತಿ ಸ್ವಲ್ಪ ಚಪ್ಪಟೆ ಆಕಾರ ಮಾಡಿಕೊಂಡು ಬೆರಳಲ್ಲಿ ಅದು ಬೆರಳ ಅಚ್ಚು ಬರಬೇಕು ಅದರಲ್ಲಿ, ಆ ರೀತಿ ಪಕೋಡ ಮಾಡಿ ಬಿಡಬೇಕಿದು. ತುಂಬ ಚೆನ್ನಾಗಿರುತ್ತೆ, ಗರಿಗರಿಯಾಗಿ ಕೂಡ ಬರುತ್ತೆ ಇದು. ನಂತರ ಇದನ್ನು ಮಾಮೂಲಿಯಾಗಿ ಪಕೋಡ ಯಾವ ರೀತಿ ಕಾಯಿಸ್ತೀವಿ ಅದೇ ರೀತಿ ಫ್ರೈ ಮಾಡಿಕೊಳ್ಳಿ. ಗರಿಗರಿಯಾದ ಹೊಂಬಣ್ಣಕ್ಕೆ ಬಂದಿರುವಂತಹ ಈ ಪಕೋಡ ಈಗ ರೆಡಿ ಆಗಿದೆ. ತುಂಬಾ ಚೆನ್ನಾಗಿರುತ್ತೆ, ಅದು ಕೂಡ ಸಬ್ಬಸಿಗೆ ಸೊಪ್ಪು ಹಾಕಿರೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಈ ಸಬ್ಬಸಿಗೆ ಸೊಪ್ಪು ಬದಲು ಬೇರೆ ಸೊಪ್ಪು ಕೂಡ ಹಾಕೋಬಹುದು, ಆದರೆ ಈ ಪಕೋಡಕ್ಕೆ ಅಂತೂ ಸಬ್ಬಸಿಗೆ ಸೊಪ್ಪು ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದೇ ರೀತಿ ಎಲ್ಲವನ್ನ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.